ಇದೆಯಪ್ಪ. ಈ ಡಾಕ್ಟರ್ ಮುನ್ಸಾಬೆ ಎಲ್ಲಂದ್ರಲ್ಲಿ ಏಣಿ ಇಟ್ಬಿಡ್ತಾರೆ. ಈ ಏಣಿ ತಗೊಂಡೋಗಿ ಗೋಡೌನ್ ಇಟ್ಬಿಡೋಣ ಪತ್ಲು. ಸರಿಯಾಗಿ ಹೇಳಿದೆ ನೀನು. ಏಣಿ ಎಲ್ಲ ಆಯ್ತಪ್ಪ. ನಾ ನಿಮ್ಮ ಎಲ್ಲಿದ್ದೀರಾ ಅಂತ ಕೇಳಿದ ಅಷ್ಟೇನೆ. ನಾ ನಿಮ್ಮನ್ನ ಈ ಕಡೆ ಬನ್ನಿ ಅಂತ ಹೇಳಲೇ ಇಲ್ಲ ಡಾಕ್ಟ್ರೆ. ಅಯ್ಯೋ, ನಾನ್ ಮುಖ್ಯವಾದ ವಸ್ತುನ ಹುಡುಕ್ತಾ ಇದ್ದಪ್ಪ. ಏಣಿ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಮೇಲೆ ತೆಂಗಪ್ಪ ಹುಡ್ಕೋದದು. ನಾ ಏನಾರು ಒಂದ್ ಐಡಿಯಾ ಕೊಡು. ಮೈ ಗಾಡ್, ಅಯ್ಯೋ ಅಷ್ಟೇನಾ? ಅಟ್ಟದ ಮೇಲಿಂದ ವಸ್ತು ತಗೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ ಡಾಕ್ಟರ್. ಅಯ್ಯಯ್ಯೋ, ಇಲ್ಲಿ ನೋಡ, ಈ ಡಾಕ್ಟರ್ ಬುಕ್ನ ಎಲ್ಲರಲ್ಲಿ ಇರ್ತಾರಲ್ಲಪ್ಪ, ಈ ಡಾಕ್ಟರ್ ಮುನ್ಸ್ವಾಮಿಗೆ ಬುದ್ಧಿನೇ ಇಲ್ಲ ನೋಡು. ತಾತನ ಖಜಾನೆ ಇದ್ಯಾವುದೋ ಬುಕ್ ನಮ್ ಕೆಲ್ಸಕ್ಕೆ ಬರುತ್ತೆ ಬದಲು. ಯಾಕ್ರೋ ನನ್ ಸೊಂಟದ ಮೇಲೆ ನಿಮ್ ಕಣ್ಣು. ಡಾಕ್ಟರ್ ಮುನ್ಸ್ವಾಮಿ, ಈ ಬುಕ್ ತುಂಬಾ ಹಳೇದು ಅನ್ಸುತ್ತೆ ನೋಡು. ಇದ್ರಲ್ಲಿ ಏನ್ ಬರ್ತಿದೆ? ತಾತನ ಖಜಾನೆ. ಈ ಬುಕ್ ನ ನಾನು ನೋಡೇ ಇರಲಿಲ್ವಲ್ಲಪ್ಪ. ಅಲಿಲಿ, ಸಮುದ್ರದ ಖಜಾನೆ ನೋಡಿರಿ. ನಾವ್ ಅದನ್ನ ಹುಡುಕ್ಬಿಡೋಣ. ಅಯ್ಯಪ್ಪ, ನಾ ನಿಮ್ಮ ಜೊತೆ ಮಾತ್ರ ಬರೋದಿಲ್ಲ. ಖಜಾನ ಸಿಕ್ಲಿ ಬಿಡ್ಲಿ, ನನಗಂತೂ ಬೇಕಿಲ್ಲ. ಅಯ್ಯೋ, ನನಗೂ ನೀರು ಅಂದ್ರೆ ಭಯ ಕಡಪ್ಪ. ನೋಡು, ನೀವಿಬ್ರು ಖಜಾನೆ ಸಿಕ್ಕಿದ್ರೆ ಅರ್ಧ ಪಾಲ್ ನನಗೂ ಕೊಡ್ತೀನಿ ಅಂದ್ರೆ ನಾನ್ ನಿಮ್ಗೊಂದು ದಿವ್ಯ ಔಷಧ ಕೊಡ್ತೀನಿ. ಈ ಮಾತ್ರನ ನೀವು ಬಾಯ್ಗೆ ಹಾಕೊಂಡ್ರೆ ಮೀನಿನ ತರ ನೀರೊಳಗೆ ಇಷ್ಟ ಇರ್ತೀರ, ತೇಲ್ತಾ ಇರ್ತೀರ, ಉಸಿರಾಡ್ತಾ ಇರ್ತೀರ, ನೀರೊಳಗೆ ಮಾತಾಡ್ಬೋದು ಗೊತ್ತಾ? ಏನ್ ಹೇಳ್ತಿದ್ದೀರಿ ಡಾಕ್ಟರ್ ಮುನ್ಸ್ವಾಮಿ, ನೀವ್ ಹೇಳಿದ ಸತ್ಯನಾ? ಅಯ್ಯೋ, ನನ್ನ ನಂಬ್ರಪ್ಪ, ನಾನ್ ಸತ್ಯನ ಹೇಳ್ತಾ ಇರೋದು. ನಾ ಮಾಡ್ತೀವಿ, ಹುಡ್ಕೊಂಡು ತರ್ತೀವಿ. ನಂಬರ್ ಒನ್ ಎಲ್ಲಿ? ಇನ್ನು ಯಾಕೋ ಬಂದಿಲ್ಲ ಅವನು. ನನ್ ಹೊಟ್ಟೆ ಹಸು ತಡಗ ಆಗ್ತಿಲ್ಲ, ಅವನ್ ಯಾಕೋ ಇನ್ನು ಬಂದಿಲ್ಲ, ಯಾಕೋ ತಂದಿಲ್ಲ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ನೀವು. ಕವಿತೆ ಬಿಡ ಗೂಬೆ, ಏನಾದ್ರೂ ತಿನ್ನಕ್ ತಂದಿದ್ಯಾನೋ? ಹಸು ತಡೆಯಕ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ಬಸ್ ಬಸ್, ನಾನ್ ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ, ಅದನ್ನ ಕೇಳ್ತಾ ಇದ್ದಾಗೆ ಕುಣಿದಾಡ್ಬಿಡ್ತೀರ. ವಿಚಾರ ಆ ಖುಷಿ ಯಾರೋ ಗೂಬೆ, ಅವನಿಗೂ ನನಗೂ ಏನೋ ಸಂಬಂಧ. ಅಯ್ಯೋ, ಖುಷಿ ಅಂದ್ರೆ ಯಾರು ಅಲ್ಲ, ಒಂದ್ ಸಂತೋಷ ಸಮಾಚಾರ ತಂದಿದ್ದೀನಿ. ಒಂದು ಪತ್ಲು ಇರೋ ತನಕ ನಾನು ಖುಷಿ ಆಗಿರೋದಕ್ಕಾಗತ್ತಾ? ನಾನು ಏನೇ ಮಾಡಿದ್ರು ಅವ್ರ ಮಧ್ಯ ಬಂದ್ಬಿಡ್ತಾರೆ, ತಡೆದು ಬಿಡ್ತಾರೆ. ಆದ್ರೆ ಬಾಸ್, ಈ ಸರಿ ನೀವೇ ಅವ್ರನ್ನ ತಡಿಬೇಕು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಓ ನನ್ನ ಆಪ್ತ ಮಿತ್ರರೇ, ಈ ಮಾತ್ರೆ ತಗೊಳ್ಳಿ. ಇದು ನನ್ನಂದ್ಬಿಟ್ಟು ಸಮುದ್ರದಲ್ಲಿ ಮೀನಿನ ತರ ಇಜೋಡ್ಕೊಂಡೋಗಿ ಆ ಖಜಾನನೆಲ್ಲ ತಗೊಂಬನ್ನಿ. ನೀವಿಬ್ಬರು ರೆಡಿನಾ? ಓ ಮೈ ಗಾಡ್, ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸಾರಿ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಆದ್ರೆ ಒಂದು ವಿಷಯ ನಿಮ್ಗೆ ಹೇಳಬೇಕಿತ್ತು, ಜ್ಞಾಪಕನ ಬರ್ತಿರುವಲ್ಲಪ್ಪ. ಆಮೇಲೆ ನಮ್ಗೆ ಹೇಳಿ ಪ್ಲೀಸ್, ಈಗ ನನಗೆ ವೇಟ್ ಮಾಡಕ್ ಆಗ್ತಾ ಇಲ್ಲ. ಓ, ಜ್ಞಾಪಕ ಬಂತು. ನೋಡು, ನೀವು ನೀರೊಳಗೆ ಹೊಟ್ಟೆ ಹಸುವಾದ್ರೆ ಮೀನು ಏನೇನ್ ತಿನ್ನುತ್ತೋ ಅದನ್ನೆಲ್ಲ ನೀವು ತಿನ್ಬಹುದು. ಅದು ನಮ್ಮ ಊಟದ ತರನೇ ಅನ್ಸುತ್ತೆ. ಇದ್ರ ಅರ್ಥ ಇವರಿಬ್ಬರಿಗೆ ಏನಾದ್ರು ಹಸುವಾಯ್ತು ಅಂದ್ರೆ ಅಕಸ್ಮಾತ್ ಹಸಿ ಮೀನು ಮುಂದೆ ಇದ್ರೆ ಮೋಟೋ ಪತ್ಲು ಇಬ್ರು ಹಸಿ ಮೀನ ತಿನ್ಬಿಡ್ತಾರ ಡಾಕ್ಟರ್?
ಯಾಕೆಂದ್ರೆ ಮೀನಿನ ಗುಣಗಳೆಲ್ಲ ಇವ್ರಿಗೆ ಬಂದಿದೆ, ಆದ್ರೆ ನನಗೆ ಯೋಚನೆ ಇರೋದು ಮೋಟು ಬಗ್ಗೆ. ಅವನ್ ಯಾವಾಗ್ಲೂ ಅಸ್ವಸ್ಥ ಇರುತ್ತಲ್ಲ, ಏನ್ ಮಾಡ್ತೀಯ ಪತ್ಲು? ಅಯ್ಯೋ ನೀವ್ ಯೋಚನೆ ಮಾಡ್ಬೇಡಿ, ಖಜಾನೆ ಸಿಗ್ತಾ ಇದ್ದಂಗೆ ನಾನು ಮೋಟನ್ನು ಎತ್ತಕ ಬಂದ್ಬಿಡ್ತೀನಿ. ಅಲ್ಲ ನೋಡೋ, ಲಕ್ಷ ಹೇಳದಂಗೆ ನಾವು ಅದೇ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ಕರೆಕ್ಟ್ ಆರಿಲ್ಲ ಬರ್ತಾ ಇದೀವಿ. ಎಂತ ಸುಂದರವಾಗಿರೋ ಜಾಗ ಇದು, ಸ್ವಲ್ಪ ರೆಸ್ಟ್ ತಗೋಬಿಡಲ್ಲ ಪತ್ಲು? ಅಯ್ಯೋ ಏನಾಗ್ತದೆ ಇಲ್ಲಿ? ಅಯ್ಯೋ ಇದು ಸೋಫಾ ಅಲ್ಲ ಕಣೋ, ಆಕ್ಟಪಸ್. ಬಂದೆ ಆಕ್ಟಪಸ್, ನನ್ನ ಜೋರಾಗಿ ಹೇಳಿ ನೀನ. ಅಯ್ಯೋ ಲಕ್ಷ್ಮೀ ನರಸಿಂಹ ಸ್ವಾಮಿ, ನಮಗ್ ಖಜಾನೆ ಬೇಡ, ಕಾಪಾಡು. ಅಯ್ಯೋ ಭಗವಂತ, ಒಂದ್ಸಾರಿ ಕಾಪಾಡೋ, ಮತ್ತೆ ದುರಾಸೆ ನಮಗ್ ಪಡಲ್ಲ. ಯಾರಾದ್ರೂ ಕಾಪಾಡ್ರಿ ಮಾಡ್ತೀನಿ, ನಿಮ್ಗೆ ಲಾಟಿ ಎತ್ಕೊಂಡು. ಅಯ್ಯೋ ಮೋಟು ಸಾಕ್ ನಿಲ್ಸಲು, ಇದನ್ನ ಹೊಡೆದು ಏನೋ ಪ್ರಯೋಜನ? ಅಯ್ಯೋ ಶಾರ್ಕು ಓಡೋ. ನೋಡಿ ಬಾಸ್, ಮೋಟು ಪತ್ಲು ಶಾರ್ಕ್ ಮೀನ್ಗೆ ಹೊಡಿತಾ ಇದಾರೆ, ಎಷ್ಟು ಧೈರ್ಯಶಾಲಿಗಳಲ್ವಾ. ಆ ತರ ಶಾರ್ಕ್ ಮೀನ್ ಹೊಡೆಯೋದು ಪಾಪ್ಯುಲರ್ ಕೆಲಸ, ನಂತರ ಹೊಡೆಯೋದು ಧೈರ್ಯದ ಕೆಲಸ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು ಬಾಸ್. ಭಗವಂತನಿಗೆ ನಿಮ್ಮ ಕೂಗು ಕೇಳಿಸಿರ್ಬೇಕು. ನೋಡಿ ಶಾರ್ಕುಳ್ನ ಬಿಟ್ಟಿದ್ದಾರೆ, ಅದ್ರ ಜೊತೆ ಹೋರಾಡಿ, ನಿಮ್ಮ ಬಹಾದೂರಿತನ ತೋರಿಸಿ. ಬಸ್ ಬಸ್, ನೀವು ಆ ಶಾರ್ಕ್ ಒಳಗೆ ಹೊಡೆಯೋದಿಲ್ವಾ? ನನ್ ಸಾಯಿಸ್ಬಿಟ್ಟು ಖಜಾನೆ ಹೊಡ್ಕೊಳಕ್ ನೋಡ್ತಿರ್ಲಿ, ತಿಳಿಯ ಮುಟದೆ. ಅಯ್ಯೋ ಇಲ್ಲ ಬಾಸ್, ನನಗೆ ಶಾರ್ಕ್ ಅಲ್ಲ ಖಜಾನೆ ಬೇಕಡು. ಅಯ್ಯೋ ಹೋಗ್ಲಿ ಬಿಡ ಮೋಟು, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀಯ? ಮೊದಲು ನಾವು ಖಜಾನೆ ನೋಡಕ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಡೋಣ, ಬೇಗ ಬಪ್ಪ. ಎಲ್ಲಿಗೆ ತಿನ್ನಕ್ ಹೋಗೋಣ, ನನಗಂತೂ ಬಹಳ ಹೊಟ್ಟೆ ಹಚ್ಚುತ್ತಾ ಇದೆ ಮತ್ತು. ಅಯ್ಯೋ ಸಮೋಸ ಎಲ್ಲ ಕಣೋ, ಖಜಾನೆ ಹುಡ್ಕಪ್ಪ ನೀನು. ಸಮೋಸ ಸಖತ್ ಮಜಾ. ಅಯ್ಯೋ ಅದು ಸಮೋಸ ಎಲ್ಲ ಕಣೋ, ಶಾರ್ಕುಳು ಡಾಕ್ಟರ್ ಮುನಿಸ್ವಾಮಿ ಹೇಳಿದ್ರಲ್ಲ ಅವ್ನು ನಮ್ಮನ್ನು ತಿಂತಾಕ್ಬಿಡ್ತಾನೆ. ಬಸ್ ಬಸ್, ಆ ಮೋಟು ಸಾಹಸನ ಧೈರ್ಯನ ಎಲ್ಲಾ ಟಿವಿನಲ್ಲೂ ಹಾಕಿಸ್ಬಿಡ್ಬೇಕು. ನೋಡಿ ಶಾರ್ಪುಡ್ನೆಲ್ಲ ಹೊಡೆದು ಹೊಡೆದು ಓಡಿಸ್ತಾ ಇದ್ದಾನೆ. ಸಾಕ್ ಮಾಡೋ, ಯಾವಾಗ ನೋಡಿದ್ರು ಮೋಟು ಬಗ್ಗೆ ಹೊಗಳ್ತಾ ಇರ್ತೀಯ ದಡಿಯ ನೀನು. ನಾನ್ ನಿನ್ ಬಾಸ್, ಅವನಲ್ಲ ತಿಳ್ಕ. ಮೊದ್ಲು ನಡೆಯೋ, ಬೇಗ ಖಜಾನೆ ಹುಡ್ಕಣ. ಆಶ್ಚರ್ಯ, ಯಾಕೋ ಗೊತ್ತಿಲ್ಲ
ನನಗೆ ಎಲ್ಲಿ ನೋಡಿದ್ರೆ ಸಮಸ್ಯೆ ಕಾಣಿಸ್ತಾ ಇದೆ ಕಣ. ಅಯ್ಯೋ, ಅದು ಡಾಕ್ಟರ್ ಮುನ್ಸ್ವಾಮಿ ಕೋಟಿದ ಮಾತ್ರ ಪ್ರಭಾವನಪ್ಪ. ಮೋಟ ಪೊತ್ಲಿಗೆ ಹೆಂಗಾದ್ರೂ ಡೀಲ್ ಮಾಡಿ ಆ ಖಜಾನೆ ನನ್ ಕೈಗೆ ಸಿಗಾಕ್ ಮಾಡಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವಿತೆ ಬಿಡು, ನಿಧಿ ಕೊಡು, ಬರ ಪಟ್ಟ ಬಿಡೋಣ. ಏನಪ್ಪ ಮೋಟು ಪತ್ರ ಇನ್ನೂ ಬಂದ ಇಲ್ಲ? ಇವನ್ ಮತ್ ಮಂಗಳಾರತಿ ಅಂತ ಇವನೆಲ್ಲಿಂದ ಬಂದು? ನೀವೆಲ್ಲಿಂದ ಹೆಂಗೋ ಆಚೆ ಬಂದೆ, ನಂಬಕ್ಕೆ ಆಗ್ತಿಲ್ಲ. ಡಾಕ್ಟರ್ ಅಣ್ಣ ಸಾರಿ, ವೆರಿ ವೆರಿ ಸಾರಿ. ನಮ್ಗಲ್ಲಿ ಏನೋ ಅನಿಸ್ತಾ ಇತ್ತು, ಮತ್ತೆ ಖಜಾನ ಕೂಡ ಸಿಕ್ಬಿಡ್ತು. ವೇಲ್ ಖಜಾನ ಜೊತೆ ನಮ್ಮನ್ನ ತಿಂದು ಬಿಸಾಕ್ಬಿಡ್ತು ಕಳ್ಳಿಯವಳು. ಖಜಾನ ಎಲ್ಲ ಅದ್ರ ಹೊಟ್ಟೆಲ್ಲ ಐತೆ ನೋಡ್ರ. ಇಲ್ಲಿ ಸ್ಟಾಪ್, ಒಂದ್ ಕೊಡು ಪ್ಲೀಸ್, ಪ್ಲೀಸ್ ಒಂದೇ ಕೊಡ್ ಕೊಡು ಪ್ಲೀಸ್. ಅಯ್ಯ ಕಪಾಡಿ, ಅಯ್ಯಯ್ಯೋ ಓಡ್ಸ್ಕೊಂಡ್ ಬರ್ತಾ ಇದೆ. ಅಯ್ಯ ಬೇಕಾಗಿರೋದು ಕೇವಲ 4 ರನ್ಗಳು ಮಾತ್ರ. ಆದ್ರೆ ಒಂದೇ ಒಂದ್ ಬಾಲ್ ಇದೆ, 4 ರನ್ ತಗೊಳ್ತಾರ ನೋಡೋಣ ಬ್ರೇಕ್ ನಂತರ. ಈ ಕ್ರಿಕೆಟ್ ಪ್ಲೇಯರ್ಸ್ ಗೆ ಲಕ್ಕೋ ಲಕ್ಕೋ, ಅವ್ರಿಗೆ ಸಖತ್ತಾಗಿ ದುಡ್ಡು ಸಿಗುತ್ತೆ ಕಣಪತ್ತು. ಕರೆಕ್ಟ್ ಆಗಿ ಹೇಳಿದೆ ಮೋಟು, ಅವ್ರು ಕ್ರಿಕೆಟ್ ಅಲ್ಲೂ ಕೋಟಿ ಸಂಪಾದನೆ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೋಟಿ ಸಂಪಾದನೆ ಮಾಡ್ತಾರೆ. ನಾವು ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ನಾವು ಕೂಡ ಸ್ಟಾರ್ ಆಗ್ತಿದ್ವಿ. ನನಗಂತೂ ಆಟ ಆಡಕ್ಕೆ ತುಂಬಾ ಇಷ್ಟ ಕಣ. ನನಗೂ ತುಂಬಾ ಇಷ್ಟ. ನಾವು ಕ್ರಿಕೆಟ್ ಆಡ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡೋದು ಹೆಂಗೆ ಯೋಚನೆ ಮಾಡೋಣ ಬರ್ತೀಯ? ಶಕ್ತಿ ವರ್ಧಕ ಪೌಡರ್, ಪೌಡರ್ ಒಳಗೆ ಹೋದ್ರೆ ಶಕ್ತಿ ಹೊರಗೆ ಬರುತ್ತೆ. ನಾನು ಹೆಂಗೆ ಸ್ಟ್ರಾಂಗ್ ಆಗಿ ಫಿಟ್ ಆಗಿ ಫೈನ್ ಆಗಿದ್ದೇನೋ ಅದಕ್ಕೆ ಇಲ್ಲಿ ಪೌಡ್ರೇ ಕಾರಣ. ಹೌದು, ನಾನು 7 ಪ್ಯಾಕ್ ಮಾಡೋದಕ್ಕೆ ಆ ಪೌಡರ್ ತಗೊಂಡಿದ್ದು. ನೀವು ಪೌಡರ್ ತಗೊಳ್ಳಿ, ನಂತರ 7 ಪ್ಯಾಕ್ ಮಾಡ್ಕೊಳ್ಳಿ. ಬ್ರೆತ್ ಹಿಡ್ದು ಹಿಡ್ದು ಸುಸ್ತಾಗಿ ಹೋಯ್ತಪ್ಪ ನನಗೆ. ಇದೇನಲ್ಲ ಈ ಡೂಪ್ಲಿಕೇಟ್ ಪ್ಯಾಕ್ ಹಾಕೊಂಬಿಟ್ಟು ಸಿಕ್ಕಾಪಟ್ಟೆ ಶಕೆ ಆಯ್ತಾಯ್ತಪ್ಪ ನನಗೆ. ನಾವು ಯಾಕೆ ಕ್ರಿಕೆಟ್ ಪ್ಲೇಯರ್ ಆಗ್ಬಾರ್ದು ಪತ್ಲು? ಸರಿಯಾಗಿ ಹೇಳಿದೆ ನೀನು. ನಾವು ಮೋಟರ್ ಪತ್ಲು ಕ್ರಿಕೆಟ್ ಲೀಗ್ ನ ಓಪನ್ ಮಾಡ್ಬಿಟ್ಟು ನಾವ್ ಇಡೀ ಜಗತ್ಗೆ ತಿಳ್ಸೋಣ ನಾವಿಂತ ಮಹಾನ್ ಪ್ಲೇಯರ್ ಅಂತ. ಏನಂತೆ ಮೋಟರ್? ಗುಡ್ ಜಾಬ್ ಗೆ, ತಡ ಯಾಕೆ, ಎಲ್ಲರನ್ನು ಬೇಗ ಸೇರಿಸ್ಬಿಡೋಣ. ಅಲ್ರಿ, ತುಂಬಾ ಒಳ್ಳೆ ಪ್ಲಾನ್ ಅದ ನಿಮ್ದು. ನಾನು ಕ್ರಿಕೆಟ್ ಆಡ್ತೀನಿ ಸರ. ಕ್ರಿಕೆಟ್ ಆಡಿದ್ರೆ ಸಮೋಸ ಯಾರು ಮಾಡ್ತಾರೆ? 4 ಕೋಟಿ ದುಡ್ಯಾಕ್ ಹೋದ್ರೆ ಸಮೋಸ ಯಾರ್ರಿ ಮಾಡ್ತಾರೆ ಸರ? ಫೋಟೋ ನಿಧಾನ ಕಾಕ. ಅಯ್ಯೋ ಬಾಕ್ಸರು. ಅರೆ ಬಾಲ್ಗೆ ಯಾರು ಹೊಡೆದಿದ್ದು? ಅಯ್ಯೋ ನೀನಾಗ ನನಗೆ ಕೇಳ್ತಾ ಇದೀಯಾ? ನಾವು ಗುಂಡಾರ್ಸೋರು, ಬಾಲ್ ಆಡ್ತವರಲ್ಲ. ನೀವಿಬ್ರೇನು ಕ್ರಿಕೆಟ್ ಆಡ್ತಾ ಇರೋದು? ನಿಮ್ಮಿಬ್ರಲ್ಲಿ ಯಾರು ಬಾಲ್ ಎಸ್ತಿದ್ದು ಹೇಳಿ. ನಮ್ಮಿಂದ ತಪ್ಪಾಗೋ ಸಮಯ, ಇನ್ನೊಂದ್ಸರಿ ನಾವು ಕ್ರಿಕೆಟ್ ಆಡೋದೇ ಇಲ್ಲ. ಹೌದು ಹೌದು, ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ಪ್ರಮಾಣ ಮಾಡೋದು ಇನ್ನು ಬೇಕಾಗಿಲ್ಲ, ಆಟ ಅಂದ್ಮೇಲೆ ಇವೆಲ್ಲ ನಡೆದೇ ನಡೆಯುತ್ತೆ. ನನಗೂ ಆಟ ಅಂದ್ರೆ ತುಂಬಾ ಇಷ್ಟ. ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಗೊತ್ತಾ, ನಾನೊಂದ್ಸರಿ ಒದ್ದ ಅಂದ್ರೆ ಬಾಲ್ ಕಣ್ಣು ಕಾಣ್ತಾನೆ ಇರಲಿಲ್ಲ, ಅಷ್ಟು ದೂರವಾಗಿ ಬಿದ್ದಿರೋದು. ಬನ್ನಿ ಇಲ್ಲಿ ಎಲ್ಲ ಸಾಲಾಗಿ ನಿಂತ್ಕೊಂಡು ಆ ಕಡೆ ನೋಡಿ, ಸರಿ ತಗೊಳ್ಳಿ. ಇನ್ನೊಂದ್ಸರಿ ನಮ್ಮನೆ ಮುಂದೆ ನೀವು ಕ್ರಿಕೆಟ್ ಆಡಿದ್ರೆ ನಾನು ಹಾಕಿ ಆಡ್ಬೇಕಾಗುತ್ತೆ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ,
ಒಂದೇ ಒಂದ್ಸರಿ ಆ ಬಾಕ್ಸರ್ ನನ್ನ ಆಸ್ಪತ್ರೆಗೆ ಬರ್ಲಿ, ಅವ್ನು ಇನ್ನೊಂದ್ಸರಿ ಬಾಕ್ಸಿಂಗ್ ಆಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನಾವ್ ಈ ಅನ್ಯಾಯನ ಇಂತ ಅಡ್ಕೊಂಡಿರ್ಬಾರ್ದು, ನಾವ್ ಏನಾದ್ರೂ ಅವ್ನಿಗೊಂದು ಗತಿ ಕಾಣಿಸ್ಲೇಬೇಕು. ಕರೆಕ್ಟ್ ಆಗಿ ಹೇಳ್ದೆ, ಏನಾದ್ರೂ ಮಾಡ್ಬೇಕು. ಆದ್ರೆ ನಾವ್ ಏನ್ ಮಾಡಕ್ ಸಾಧ್ಯನೋ? ನಾವು ಈ ಕಾಡಲ್ಲೇ ಯಾಕೆ ಕ್ರಿಕೆಟ್ ಆಡಬಾರ್ದು? ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಅಯ್ಯಪ್ಪ, ಕಾಡಲ್ಲಿ ಕ್ರಿಕೆಟ್? ನನ್ ಕಾಡ್ ಪ್ರಾಣಿಗಳ ಭಯ ಆಗುತ್ತೆ. ವೈಫ್ ಹಿಯರ್, ಒನ್ ಚಿಂಗಮ್ ಇಸ್ ಹಿಯರ್. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಹಾಗೂ ಯಾರಾದ್ರೂ ಬಂದ್ರೆ ನಾನು ಅವನ್ನ ಶೂಟ್ ಮಾಡ್ಬಿಡ್ತೇನೆ. ಶೂಟ್ 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 ಮಾಡಾಕ್ಬಿಡ್ತೇನೆ. ಏನ್ ಕರ್ಮನಪ್ಪ ಇವ್ರದು, ವಿಕೆಟ್ ಹೋದ್ರು ಕತೆ ನೋಡ. ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್, ಬಾಗಸರಿಗೆ ಸೆಸಮ, ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೀನಿ. ಈ ಕಾಲದಲ್ಲೂ ಆಲಿಬಾಬಾ ಚಾಲಿ ಚೋರ್. ಅಯ್ಯೋ, ಈ ಆಲಿಬಾಬಾ ಮತ್ತೆ ಹತ್ತು ಜನ ಕಳ್ರು ಅನ್ಸುತ್ತೆ ಕಣೋ. ಸಿಂಗಮ್ ಸರ್, ಎದ್ದಳಿ ಎದ್ದಳಿ ಬೇಗ ಎದ್ದಳಿ, ಕಳ್ರನ್ನ ಕ್ಯಾಚ್ ಹಾಕೋಬಹುದು, ಬೇಗ ಎದ್ದಳಿ ಸಿಂಗಮ್ ಸರ್. ಬಗ್ಲ ಕಳಿ ಬಗ್ಲ ಕಳಿ ಸೇಸಮ್ಮ, ಇಲ್ಲಾಂದ್ರೆ ಬಾಂಬ್ ಹಾಕ್ಬಿಡ್ತೀನಿ ನಾನು. ಆಮೇಲೆ ಡಮರ್ ಅಂತ ಹೊರಟೈತೆ ನೀನು. ಅಯ್ಯೋ ಸಿಂಗಮ್ ಸರ್, ಎದ್ದಳಿ ಸರ್, ಬೇಗ ಹಿಡ್ಕೊಳ್ಳಿ ಅವ್ರನ್ನ. ಯಾರದು ಯಾರವರು? Stop in the name of law. I command you. Hi! Chingam sir, ಇದು ಡಾಕುಗಳ ಡನ್ ಸೆಟ್ ಅನ್ಸುತ್ತೆ. ಒಳಗಡೆ ಒಡವೆಗಳಿರ್ಬೋದು. ಎಲ್ಲ ದೂರ ಸರಿರಿ, ನನ್ನ ಬಾಗಿಲು ಓಪನ್ ಮಾಡಿಸ್ತೀನಿ. ಓಪನ್ ಇನ್ ದ ನೇಮ್ ಆಫ್ ಲಾ. ನಿನ್ನ ಕಾನೂನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್. ಓಪನ್ ದ ಡೋರ್. ಡಿಂಗ್ ಡಾಂಗ್ ಬೆಲ್, ಪುಸಿ ಇನ್ ದ ವೆಲ್. ಆಮೇಲೆ ಇಲ್ಲೇನ್ ಬರುತ್ತೆ? ಅಯ್ಯೋ, ನೀನೇನ ನರ್ಸರಿ ಪದ್ಯ ಹೇಳ್ತಿದ್ಯಾ? ಅವನು ಇದನ್ನೆಲ್ಲ ಹೇಳಿದ್ದು. ಅವನು ಹೇಳಿದ್ದು, ಡಿಂಗ್ ಡಾಂಗ್ ಡಿಂಗ್ ಡಾಂಗ್, ಬಾಗಲು ತೆಗೆ ಸೇಸಮ್ಮ, ಇಲ್ಲ ಅಂದ್ರೆ ನಾನು ನಿನಗೆ ಬಾಂಬ್ ಹಾಕ್ಬಿಡ್ತೀನಿ ಅಂತ. ಬನ್ನಿ ಬನ್ನಿ. ಎಲ್ಲ ನಂಬೇ ಕಣ, ನಮ್ಗೆ ಏನ್ ಬೇಕು ಎಲ್ಲ. ಕಳ್ಳರು ಮನೆಯಲ್ಲೇ ಕಳ್ಳತನ ಮಾಡಕ್ ಬಂದಿದ್ದೀರಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನೀವು ನಮ್ಮ ಬಗ್ಗೆ ಕಳ್ಳರು ಅಂತ ತಿಳ್ಕೊಬಿಟ್ಟಿದ್ದೀರಾ ಅಷ್ಟೇ. ಮಿಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಈಗಲೇ ನೀವೆಲ್ಲ ಸರಣರಾಗಿ ನನ್ನ ಹೆಸರು ಸಿಂಗ್, ಮಂಗಲ್ ಸಿಂಗ್. ನೀವೇನಾದ್ರು ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಇಂಪಾಸಿಬಲ್. ಕೈ ಹತ್ರ ಮೇಲೆ. ಅಯ್ಯಯ್ಯಮ್ಮ, ನನ್ನ ಡೈಲಾಗ್ ನನಗೆ ಉಲ್ಟಾ ಹೊಡಿತಾ ಇದ್ದಾನೆ ಇವನು. ಅಯ್ಯಯ್ಯೋ ಅಣ್ಣ, ದರೋಡೆಕೋರಣ್ಣ, ನಾವು ಕಾಡಲ್ಲಿ ಕ್ರಿಕೆಟ್ ಆಡಕ್ ಬಂದು ಬೈ ಮಿಸ್ಟೇಕ್ ಇಲ್ಲಿ ಬಂದ್ಬಿಟ್ಟು ನಿನ್ ಕೈ ತಗಲಾಕೊಂಡ್ಬಿಟ್ಟಿದೀವಿ. ಯಾ ಮಾರ್ಬಿಟ್ಟು ನೀವು ಇಲ್ಲಿಗೆ ಬಂದಿರೋದ್ರಿಂದ ನಿಮ್ಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ನಮ್ಮ ಜೊತೆ ನೀವು ಏನಾದ್ರು ಒಂದು ಆಟ ಆಡಿ ಗೆಲ್ಲಿ ಹೊರಗೆ ಹೋಗ್ತೀರಾ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮೇಲಕ್ಕೆ ಹೋಗ್ಬಿಡ್ತೀರಾ. ಗುರಿ ಇಟ್ಟು ಆಟ ಆಡೋಣ, ಏನಂತೀರ? ಹಲೋ ಮಿಸ್ಟರ್, ಮೇಲಿಂದ ಎಳ್ನೀರ್ ಬೀಳ್ಸೋ ಆಟ ಆಡೋಣ, ಬರ್ತೀಯಾ? ಮುಚ್ಚ ಬಾಯಿ, ನಾನೇನು ಕಾಮಿಡಿ ಪೀಸ್ ತರ ಕಾಣ್ತಾ ಇದ್ದೇನೆ ನಿನಗೆ? ಬೇಗ ಏನಾದ್ರು ಐಡಿಯಾ ಮಾಡೋ ಮೋಟು, ಇಲ್ಲಾದ್ರೆ ಹೋಗಿ ಹಾಕಿಸ್ಕೊಳ್ಳೋ ಕಾರ್ಯಕ್ರಮ ಇರುತ್ತೆ. ಏನು ಮಾಡ್ಲು, ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡ. ಐಡಿಯಾ ದರೋಡೆ ಕೊರಣ್ಣ, ಒಂದು ಆಟ ಆಡೋಣ, ನಾವು ರನ್ನಿಂಗ್ ರೇಸ್ ಆಡೋಣ, ಯಾರ ಬೇಗ ಓಡ್ತಾರೋ ಅವರೇ ಗೆದ್ದಂಗೆ. ನಾನೇನು ಗೂಬ್ ನನ್ ಮಗನ, ಇಲ್ಲಿಂದ ಓಡೋಕೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ರನ್ನಿಂಗ್ ರೇಸ್ ಆಟ ಆಡೋಣ ಅಂತಿದ್ದೀರೇನು? ಏ ಕಳ, ಬರ್ತೀಯ ಕ್ರಿಕೆಟ್ ಆಡೋಣ. ಈ ಕ್ರಿಕೆಟ್ ಆಡ್ತಲ್ಲಿ ನಾವು ಗೆದ್ರೆ ನಾವು ಹೊರಗಡೆ ಹೋಗ್ತೀವಿ, ಅಕಸ್ಮಾತ್ ನೀವು ಸೋತ್ರೆ ನೀವು ಮೇಲಕ್ಕೆ ಹೋಗ್ತೀರಾ. ಈ ಕ್ರಿಕೆಟ್ ಮ್ಯಾಚ್ ಯಾಕೆ ಆಡೋದಿಲ್ಲ? ಎಲ್ರಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇವರು ಕಳ್ಬಡಿತಾವು, ಇವರಿಗೆ ಸಾಯಿಸೋದಕ್ಕೂ ಬರುತ್ತೆ, ಕತ್ತಿ ವರ್ಸೂ ಬರುತ್ತೆ. ಆದ್ರೆ ಇವರಿಗೆ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ಏನ್ ಗೊತ್ತಿರುತ್ತೆ? ನಾವ್ ಇವ್ರನ್ನ ಆರಾಮಾಗಿ ಸೋಲ್ಬಿಡ್ಬೋದು. ಏನ್ ಐಡಿಯಾ ಕೊಟ್ಟು ನನ್ನ ಆಪ್ತ ಮಿತ್ರ, ನನಗನ್ಸುತ್ತೆ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೆ ಹೋಗ್ತೀವಿ ಅಂತ. ಕ್ರಿಕೆಟ್ ಮ್ಯಾಚ್ ಒಂದ್ ಕೈ ನೋಡೋಣ, ನಮಗ್ ಬಹಳ ಪ್ರಿಯವಾದ ಆಟನೇ ಹೇಳಿದ್ದೀರ ನೀವು. ಅಯ್ಯೋ ಗಸ್ಗಸೆ ರಮ, ಎಂತ ಕೆಲ್ಸ ಮಾಡಿದ್ಯೋ ನೀನ್? ನಮ್ಮೆಲ್ಲರೂ ಮೇಲಕ್ಕೆ ಪ್ಲಾನ್ ಮಾಡ್ಕೊಂಡ್ ಬಂದಿದೀಯೇನೋ.
ಇದೇನಿದು? ರಿಮೋಟ್ ಕಂಟ್ರೋಲ್ ಬಾಂಬ್. ಅಕಸ್ಮಾತ್ ನಮ್ಮವರು ಸೋತ್ರು ಬೆಟ್ಟ ಮೇಲೆ ಹತ್ಬೇಡ, ನಾನಿದನ್ನು ಒತ್ತಬಿಡ್ತೀನಿ, ನೀನು ಡಮಾರ್ ಅನ್ಬಿಡ್ತೀಯ. ಬೇಕಾ ಒಡೆ ಪಾಸ? ಡಿಂಗ್ ಡಂಗ್. ಅಯ್ಯಯ್ಯೋ, ಈಗಲೇ ಎದುರಿಸ್ಬಿಟ್ರು ಅವನ ಅಂಪೈರಿಂಗ್ ಹೆಂಗಪ್ಪ ಮಾಡೋದು? ಈಗ ಗಸ್ಗಸರ ಬಾಲಿಸುತ್ತಾ ಇದ್ದಾರೆ, ಜೋರಾಗಿ ಹೊಡೆಯಕ್ಕೆ ರೆಡಿಯಾಗಿದ್ದಾರೆ. ಸಿಕ್ಸ್, ಇನ್ನೊಂದು ಸಿಕ್ಸರ್, ಮತ್ತೆ ಸಿಕ್ಸರ್. ಈಗ ಹೊಡೆದಿರೋ ಮೋಟು ತಲೆ ಮೇಲೆ ಬಿಟ್ಟಿದೆ, ಮೋಟುಗೆ ತಲೆ ಸುತ್ತಾ ಇದೆ. ಮೋಟು ಕ್ಯಾಚ್ ಬಿಟ್ಟು ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ಈಗ ಬಾಲ್ ಪತ್ಲು ಕೈಲಿದೆ, ಪತ್ಲು ಓಡಿ ಬಂದು ಬಾಲ್ ಮಾಡ್ತಾನೆ. ಮತ್ತೊಮ್ಮೆ ಜೋರಾಗಿ ಹೊಡೆದ್ರು, ಕ್ಯಾಚ್ ಹಿಡಿಯ ಬರದಲ್ಲಿ ಮೋಟು ಕ್ಯಾಚ್ ನ ಡ್ರಾಪ್ ಆಗಬಿಟ್ಟ. ಮತ್ತೊಂದು ಬಾಲ್ ಉತ್ತಮ ಹೊಡೆತ, ನಾಲ್ಕು ರನ್ಗಳು. ಮತ್ತೊಂದು ಹೊಡೆತ, ಇನ್ನೊಂದು ಹೊಡೆತ, ನಾಲ್ಕು ರನ್ಗಳು. ಔಟ್ ಎಂದು ಕೈ ಎತ್ತಿದ್ದಾರೆ. ಅಂಪೈರ್ ಔಟ್ ಅಂತ ಕೈ ಎತ್ತಿದ್ದಾರೆ. ನೋ ಬಾಲ್ ಅಂತೆ. ಈಗ ಮತ್ತೊಂದು ಶಾಟ್ ಹೊಡೆಯಕ್ಕೆ ಅನುಕೂಲವಾಗ್ತಾ ಇದೆ. ಇದು ನೋ ಬಾಲ್. ಇದೇನಾದ್ರು ನೋ ಬಾಲ್ ಆಗಲಿಲ್ಲ ಅಂತಿದ್ರೆ ನಮ್ಮ ಅಂಪೈರ್ ಲಕ್ ಪಾಪ ಅನ್ಲಕ್ಕಿ ಆಗ್ಬಿಡ್ತಿತ್ತು. ಇದು ಫೋರ್, ಇಲ್ಲ ಸಿಕ್ಸ್. ಮತ್ತೊಂದು ಬಲವಾದ ಹೊಡೆತ, ನಾಲ್ಕು ರನ್ಗಳು. ಶೂಟರ್ ಸಿಂಗ್ ಟೀಮ್ ಈಗ ಸ್ಕೋರ್ ನೋಡಿ, 420 ರನ್ಸ್. ಓವರ್ ಕಂಪ್ಲೀಟ್ ಆಗೋಯ್ತು. ಚಿಂಗಮ್ ಸಾಹೇಬ್ರೆ, ನೀವು ಅಂಪೈರಿಂಗ್ ನ ಸೂಪರ್ ಆಗಿ ಮಾಡ್ತೀರಪ್ಪ. ನಾನು ಈಗ ಅಂಪೈರಿಂಗ್ ಮಾಡ್ಲಿಲ್ಲ ಅಂದ್ರೆ ನನ್ ಸೀದಾ ಮೇಲೆ ಕಳಿಸ್ಬಿಡ್ತಾ ಇದ್ದ. ಅಯ್ಯಯ್ಯಪ್ಪ, ಹೆಲ್ಸ್ಗೆ ಹಾಕೊಂಡ್ಬಿಟ್ಟಪ್ಪ ನಾನು. ಈಗ ನೀವು ಎಲ್ಲ ಔಟೇ ಕೊಡ್ಬೇಕು, ನೋ ಬಾಲ್ ಕೊಡಬಾರ್ದು. ಏನಲ್ಲ ಅಂಪೈರ್, ಈ ಸಾರಿ ಏನಾದ್ರು ಅನ್ಯಾಯ ಮಾಡಿದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನೋಡಿ. ಓಕೆ ಜಿ, ನಾನು ಇಲ್ಲಿರ್ಲ, ಇಲ್ಲ ಅಲ್ಲಿರ್ಲ, ಎರಡು ಕಡೆಯಿಂದನು ಒದೆ ತಿನ್ಬೇಕಲ್ಲ. ಎಲ್ಲಿದ್ರು ಏನು ಚೇಂಜ್ ಇಲ್ವಲ್ಲ. ಫ್ರೆಂಡ್ಸ್ ಅಂಡ್ ಬ್ರದರ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಮನೆಯಾದ ಪ್ರೀತಿಯ ಕಮೆಂಟೇಟರ್ ಸದಾರ್ ಸಿಂಗ್. ನಿಮ್ಮ ಮುಂದೆ ಮತ್ತೊಂದ್ಸಾರಿ ಅಂಪೈರ್ ಚಿಂಗಮ್ ಸರ್ ರೆಡಿ ಆಗಿದ್ದಾರೆ. ಅವ್ರ ಕೈಲಿರೋಂತ ರಿಮೋಟ್ ನ ಮತ್ತೆ ಇನ್ನೊಂದ್ಸಾರಿ ನೋಡ್ತಾ ಇದ್ದಾರೆ. ಈಗ ಬರ್ತಾ ಇದೆ ಮಡು ಪತ್ಮು ಟೀಮ್. ಬ್ಯಾಟಿಂಗ್ ಮಾಡ್ತಿರೋರು ಡಾಕ್ಟರ್ ಮುನ್ಸಾಮಿ, ಮತ್ತು ಶೂಟರ್ ಸಿಂಗ್ ಬೌಲಿಂಗ್ ಮಾಡಕ್ ಬರ್ತಾ ಇದ್ದಾರೆ. ಔಟ್ ಮುನ್ಸಾಮಿ, ಔಟ್ ಮುನ್ಸಾಮಿ, ಔಟ್ ಆಗಿ ಪೆವಿಲಿಯನ್ ಹೋಗ್ತಾ ಇದ್ದಾರೆ. ಕೈಯಲ್ಲಿ ಬಾಲ್ ಹೊಡೆಯಕ್ಕಾಗ್ಲಿಲ್ಲ ಅಂತ ಅಂಪೈರ್ನ ಹೊಡೆದಾಕ್ ಬಿಟ್ರು. ಇವ್ರ ಬಗ್ಗೆ ಕಮಿಟಿ ಕಂಪ್ಲೇಂಟ್ ತಗೊಂಡಿದೆ, ಮತ್ತೆ ಇವ್ರಿಗೆ ಲೈಫ್ ಬ್ಯಾನ್ ನೀಡಲಾಗ್ತಾ ಇದೆ. ಈಗ ಟೀ ಅಂಗಡಿ ಒಂದು ನಾಯಕ ಬರ್ತಾ ಇದಾರೆ. ಬಲಗೈ ಬ್ಯಾಟ್ಸ್ಮನ್ ಜೋರಾಗಿ ಬೌಲಿಂಗ್ ಮಾಡಿದ್ರು, ಅಂಪೈರ್ ಕೈ ಹತ್ತಿದ್ರು. ಮತ್ತೊಮ್ಮೆ ಎಲ್ಲರಿಂದ ಒದೆ ತಿಂತ ಇದಾರೆ ಅಂಪೈರ್. ಈಗ ಮೋಟು ಬ್ಯಾಟಿಂಗ್ ಮಾಡಕ್ ಬಂದಿದ್ದಾರೆ. ಮೋಟು ಬಾಲ್ ನ ಬಿಟ್ಟು ಸೊಳ್ಳೆ ಓಡಿಸ್ತಾ ಇದೆ. ಬಾಲ್ ನ ಟಚ್ ಮಾಡಲ್ಲ ಮೋಟು ಅವರು. ಬಾಲ್ ಟಚ್ ಮಾಡಕ್ ಆಗಲ್ಲ, ಬಾಲ್ ಸೀದಾ ವಿಕೆಟ್ ಕೀಪರ್ ಕೈ ಸೇರಿದೆ. ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್, ಸೀದಾ ವಿಕೆಟ್ ಕೀಪರ್ ಕೈಯಲ್ಲಿ ಬಾಲ್. ಮೋಟು ಬಲವಾಗಿ ಹೊಡೆಯಕ್ ನೋಡ್ತಿದ್ದಾರೆ, ಆದ್ರೆ ಬಾಲ್ ಮಿಸ್ ಆಗ್ತಾ ಇದೆ. ಸೊಳ್ಳೆ ಹೊಡೆಯೋ ತರ ಹೊಡಿತಾ ಇದಾರೆ. ಗಸ್ಗಸೆ ಬ್ಯಾಟಿಂಗ್ ಬಂದಿದ್ದಾರೆ, ಒಂದೇ ಬಾಲ್ಗೆ ಔಟ್. ಔಟ್ ಏನ್ ಮಾಡ ಬಾ, ನನ್ನ ಹೊಟ್ಟೆಲ್ಲಿ ಏನು ಇಲ್ಲ. ಇಲ್ಲ ಅಂದ್ರೆ ಅವ್ರ ರನ್ ಎಲ್ಲ ನಾನು ಒಬ್ಬನೇ ಹೊಡೆದಾಕ್ ಬಿಡ್ತಿದ್ದೆ. ನೀನೇನಾದ್ರೂ ಮಾಡು. ಏನೋ ಮಾತಾಡ್ತಾ ಇದಾರೆ. ಈಗ ಬೌಲರ್ ಬೌಲಿಂಗ್ ಮಾಡಲು ಓಡ್ ಬರ್ತಾ ಇದಾರೆ. ಮೋಟು ಬ್ಯಾಟಿಂಗ್ ಮಾಡ್ತಾ ಇದಾರೆ. ಓ ಮೋಟು ಬಲವಾದ ಹೊಡೆತ, ಉತ್ತಮವಾದ ಹೊಡೆತ, ಮತ್ತೊಂದು ಹೊಡೆತ. ಮೋಟು ಸಖತ್ತಾಗಿ ಬರ್ಜರೆಗಾಡ್ತಿದಾರೆ. ಮತ್ತೊಂದು ಬಲವಾದ ಹೊಡೆತ, ಮೋಟು ಬಾಡಿಗೆ ತಕ್ಕಂತೆ ಬ್ಯಾಟ್ ಬೀಸ್ತಾ ಇದಾರೆ. ಅವ್ರ ಚಳಕ್ಕೆ ಯಾರ ಕಲ್ಲಿದ್ರು ಆಗ್ತಾ ಇಲ್ಲ. ಲೇ ದಡಿಯಾ, ಇದು ಬಾಂಬು. ನೀನೇನಾದ್ರು ಸಿಕ್ಸರ್ ಹೊಡೆದ ಅಂದ್ರೆ ಆ ಕಾಮೆಂಟೇಟರ್ ಅವ್ರು ಬಟನ್ ಒತ್ತಾನೆ, ನೀನ್ ಡಮಾರ್ ಅಂತೀಯಾರೆ. ಒಂದೇ ಬಾಲ್ ಉಳ್ಕೊಂಡಿರೋದು, ಆರು ನಾಲ್ಕು ರನ್ ಮಾಡ್ಬೇಕು. ನೀನೇನಾದ್ರು ಸಿಕ್ಸರ್ ಹೊಡೆದ್ರೆ ಎಲ್ರನ್ನು ಸಾಯಿಸ್ಬಿಡ್ತೀನಿ. ಪತ್ಲು ಇನ್ನು ಸಮಸ್ಯೆ ಇದೆಯೋ? ನನಗೆ ಬಹಳ ಸುಸ್ತಾಗ್ಬಿಟ್ಟಿದೆ ಕಣ. ಇಲ್ಲಪ್ಪ, ಉಳ್ಕೊಂಡಿರೋದೇ ಇಷ್ಟು. ಅಯ್ಯೋ ಕಬಡ್ಡಿ.